ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಪರಿಶಿಷ್ಟ ಜಾತಿಯವರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ವಿವಿಧ ಯೋಜನೆಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಅಂದ್ರೆ ಪರಿಶಿಷ್ಟ ಜಾತಿಯವರು ಏನಿರ್ತಾರೆ, ಈ ಒಂದು ವಿವಿಧ ಯೋಜನೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಇದರ ಲಾಭಗಳನ್ನ ನೀವು ಪಡಿಬಹುದು. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪರಿಶಿಷ್ಟ ಜಾತಿಯವರಿಗೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಪರಿಶಿಷ್ಟ ಜಾತಿಯವರು ಈ ಒಂದು ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ ಸಾಲ ಸೌಲಭ್ಯ ಎಷ್ಟು ಸಿಗುತ್ತೆ, ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಯಾವ್ಯಾವ ಕೆಲಸಗಳಿಗೆ ಈ ಒಂದು ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವು ಈ ಒಂದು ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ, ಯಾವ್ಯಾವ ದಾಖಲಾತಿಗಳು ಬೇಕು, ಮತ್ತೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಕೊನೆಯದಾಗಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಈ ಒಂದು ಆಯ್ಕೆಯನ್ನ ಯಾವ ರೀತಿ ಮಾಡ್ತಾರೆ, ಅಂದ್ರೆ ನಿಮ್ಗೆ ಲೋನ್ ಅನ್ನ ಯಾವ ರೀತಿ ಸ್ಯಾಂಕ್ಷನ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ನೀವು ಓಪನ್ ಮಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಬಹುದು, ಮತ್ತೆ ಅದ್ರ ಜೊತೆಗೆ ಆನ್ಲೈನ್ ನಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಯಾವೆಲ್ಲ ಕೆಲಸ ಕಾರ್ಯಗಳಿಗೆ ಈ ಒಂದು ಉದ್ಯಮಶೀಲತಾ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ, ಮತ್ತೆ ಸಬ್ಸಿಡಿಯನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಅಂದ್ರೆ ಯಾವ್ಯಾವ ಆರ್ಥಿಕ ಚಟುವಟಿಕೆಗಳಿಗೆ ಇಲ್ಲಿ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿಯನ್ನ ಕೊಡಲಾಗುತ್ತೆ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಚಪ್ಪಲಿ ಅಂಗಡಿಯನ್ನ ಓಪನ್ ಮಾಡೋದು, ಅಂದ್ರೆ ಸ್ಯಾಂಡಲ್ ಬಿಸ್ನೆಸ್ ಅನ್ನ ಮಾಡೋದು, ಬ್ಯೂಟಿ ಪಾರ್ಲರ್ ಓಪನ್ ಮಾಡೋದಕ್ಕೆ, ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಘಟಕ ಅಂದ್ರೆ ಕೂಲ್ ಡ್ರಿಂಕ್ಸ್ ಅಂಗಡಿಯನ್ನ ಓಪನ್ ಮಾಡೋದಕ್ಕೆ, ದಿನಸಿ ಅಥವಾ ಸ್ಟೇಷನರಿ ಅಂಗಡಿಯನ್ನ ಓಪನ್ ಮಾಡೋದಕ್ಕೆ, ಅಂದ್ರೆ ನಿಮ್ಗೆ ಏನು ಕಿರಣಿ ಶಾಪ್ ಅನ್ನ ಓಪನ್ ಮಾಡಬಹುದು, ಮತ್ತೆ ಹೈನುಗಾರಿಕೆ ಮಾಡೋದಕ್ಕೆ, ರೈತರು ಹೈನುಗಾರಿಕೆಯನ್ನ ಮಾಡೋದಕ್ಕೆ ಕೂಡ ಸಾಲ ಸೌಲಭ್ಯವನ್ನ ಕೊಡಲಾಗುತ್ತೆ. ಕೋಳಿ ಸಾಕಾಣಿಕೆ ಮಾಡೋದಕ್ಕೆ, ಹಂದಿ ಸಾಕಾಣಿಕೆಯನ್ನ ಮಾಡೋದಕ್ಕಾಗಿ, ಮತ್ತೆ ವಕೀಲರ ಕಚೇರಿಯನ್ನ ಓಪನ್ ಮಾಡೋದಕ್ಕಾಗಿ, ಮತ್ತೆ ಎಲೆಕ್ಟ್ರಿಕಲ್ ಶಾಪ್ ಅಂದ್ರೆ ಎಲೆಕ್ಟ್ರಿಕಲ್ ಶಾಪ್ಗಳು ಇರ್ತವೆ, ಎಲೆಕ್ಟ್ರಿಕಲ್ ಕೆಲಸವನ್ನ ಮಾಡ್ತಿರ್ತಾರೆ ಅಂತ ಒಂದು ಎಲೆಕ್ಟ್ರಿಕಲ್ ಶಾಪ್ ಓಪನ್ ಮಾಡೋದಕ್ಕೆ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿಯನ್ನ ನೀಡಲಾಗುತ್ತೆ. ಇನ್ನು ರೆಡಿಮೇಡ್ ಗಾರ್ಮೆಂಟ್ಸ್ ಅಂದ್ರೆ ಬಟ್ಟೆಗೆ ಸಂಬಂಧಪಟ್ಟಂತ ಬಟ್ಟೆ ಅಂಗಡಿಗಳನ್ನ ಓಪನ್ ಮಾಡಬಹುದು, ಅದ್ರ ಜೊತೆಗೆ ಆಟೋ ರಿಕ್ಷಾ ಅಂದ್ರೆ ಆಟೋಗಳನ್ನ ಖರೀದಿ ಮಾಡೋದಕ್ಕೆ ಕೂಡ ಇಲ್ಲಿ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿಯನ್ನ ನೀಡಲಾಗುತ್ತೆ. ಇನ್ನು ಗೂಡ್ಸ್ ಕ್ಯಾರಿಯರ್ ಅಂದ್ರೆ ಗೂಡ್ಸ್ ಗಳನ್ನ ಅಂದ್ರೆ ಸರಕು ಸಾಗಾಣಿಕೆ ಮಾಡುವಂತ ವಾಹನಗಳು, ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸರಕು ಸಾಗಾಣಿಕೆ ಮಾಡುವಂತ ಗೂಡ್ಸ್ ವೆಹಿಕಲ್ಗಳು ಏನಿರುತ್ತೆ ಅವುಗಳನ್ನ ಖರೀದಿ ಮಾಡೋದಕ್ಕೆ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿಯನ್ನ ಕೊಡಲಾಗುತ್ತೆ. ಇನ್ನು ಪ್ಯಾಸೆಂಜರ್ ಕಾರ್ ಅಂದ್ರೆ ನಿಮ್ಗೆ ಏನು ಪ್ಯಾಸೆಂಜರ್ ಕಾರ್ಗಳು ಏನಿರ್ತವೆ ನಿಮ್ಗೆ ಗೊತ್ತಿರ್ಬೋದು, ಟ್ಯಾಕ್ಸಿಗಳನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿಯನ್ನ ಕೊಡಲಾಗುತ್ತೆ. ಇನ್ನು ಸಿಮೆಂಟ್ ಇಟಿಗೆಯನ್ನ ತಯಾರು ಮಾಡುವಂತ ಫ್ಯಾಕ್ಟರಿಯನ್ನ ಹಾಕೋದಕ್ಕೆ ನಿಮ್ಗೆ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿಯನ್ನ ಕೊಡಲಾಗುತ್ತೆ. ಇದೇ ರೀತಿಯಾಗಿ ಸಣ್ಣ ಪುಟ್ಟ ಯಾವುದೇ ಒಂದು ಕೈಗಾರಿಕೆಗಳನ್ನ ಓಪನ್ ಮಾಡೋದಾಗಿರ್ಬೋದು ಅಥವಾ ವ್ಯಾಪಾರವನ್ನ ಮಾಡೋದಾಗಿರ್ಬೋದು, ಇವು ಎಲ್ಲವುಗಳಿಗೆ ಈ ಒಂದು ಉದ್ಯಮಶೀಲತಾ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿಯನ್ನ ನೀಡಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯವರಿಗೆ ಇಲ್ಲಿ ಎಷ್ಟು ಸಾಲ ಸೌಲಭ್ಯ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಅಂದ್ರೆ ನಿಮ್ಗೆ 5 ಲಕ್ಷದವರೆಗೆ ನೀವು ಯಾವುದೇ ಒಂದು ವ್ಯಾಪಾರ ಅಥವಾ ನಾನು ಹೇಳಿರುವಂತ ಏನ್ ಕೆಲಸ ಕಾರ್ಯಗಳೇನಿತ್ತು ಅದಕ್ಕೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ನಿಮ್ಗೆ 5 ಲಕ್ಷದವರೆಗೆ ಸಾಲ ಸೌಲಭ್ಯದ ಜೊತೆಗೆ 70% ಸಬ್ಸಿಡಿ ಇರುತ್ತೆ. 70% ಸಬ್ಸಿಡಿ ಅಂತಂದ್ರೆ 3.5 ಲಕ್ಷ ರೂಪಾಯಿ ಹಣ ಏನಿದೆ ಫ್ರೀ ಆಗಿರುತ್ತೆ. ಅಂದ್ರೆ 5 ಲಕ್ಷ ರೂಪಾಯಿ ನೀವು ಸಾಲ ಸೌಲಭ್ಯವನ್ನ ಪಡೆದ್ರೆ 3.5 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ. ಅಂದ್ರೆ 3.5 ಲಕ್ಷ ರೂಪಾಯಿ ಹಣವನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಇನ್ನು ಉಳಿದಂತ 1.5 ಲಕ್ಷ ರೂಪಾಯಿ ಹಣವನ್ನ ಮಾತ್ರ ನೀವು ಮರುಪಾವತಿ ಮಾಡಬೇಕು. ಹಾಗೂ ಅದೇ ರೀತಿಗೆ ನಿಮ್ಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ನಿಮ್ಗೆ ಸಾಲ ಸೌಲಭ್ಯ ಬೇಕಾಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ 60% ಸಬ್ಸಿಡಿ ಇರುತ್ತೆ. ಅಂದ್ರೆ 60% ಅಂದ್ರೆ 5 ಲಕ್ಷ ರೂಪಾಯಿ ನಿಮ್ಗೆ ಫ್ರೀ ಆಗಿ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಒಂದು ವೇಳೆ ನೀವು 10 ಲಕ್ಷ ರೂಪಾಯಿ ಸಾಲ ತಗೊಂಡಿರೋದಾಗಿ ನಿಮ್ಗೆ 5 ಲಕ್ಷ ರೂಪಾಯಿ ಸಬ್ಸಿಡಿ ಫ್ರೀ ಇರುತ್ತೆ, 5 ಲಕ್ಷ ರೂಪಾಯಿ ಹಣವನ್ನ ಮಾತ್ರ ಮರುಪಾವತಿ ಮಾಡಬೇಕು. ಇನ್ನು 10 ಲಕ್ಷದಿಂದ 20 ಲಕ್ಷದವರೆಗೆ ನಿಮ್ಗೆ ಯಾವುದೇ ಒಂದು ಕೆಲಸಕ್ಕೆ ಅಥವಾ ಯಾವುದೇ ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಹಣ ಬೇಕಾಗುತ್ತೆ ಅಂದ್ರೆ ಇಲ್ಲಿ 20 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ನಿಮ್ಗೆ ಇದು ಕೂಡ 50% ಸಬ್ಸಿಡಿ ಇರುತ್ತೆ. ಅಂದ್ರೆ ಇಲ್ಲಿ 50% ಅಂದ್ರೆ ನಿಮ್ಗೆ 5 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಟಾರ್ಗೆಟ್ ಅನ್ನ ಕೊಡಲಾಗಿದೆ, 5 ಲಕ್ಷ ರೂಪಾಯಿ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಫ್ರೀ ಆಗಿರುತ್ತೆ. ಇನ್ನು ಉಳಿದಂತ ಹಣವನ್ನ ನೀವು ಮರುಪಾವತಿ ಮಾಡಬೇಕಾಗುತ್ತೆ.
ಹಾಗೂ ಅದೇ ರೀತಿಯಾಗಿ ಈ ಒಂದು ಪರಿಶಿಷ್ಟ ಜಾತಿಯವರು ಏನಿರ್ತಾರೆ, ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಈ ಒಂದು ಏನು ಉದ್ಯಮಶೀಲತಾ ಯೋಜನೆ ಅಡಿಯಲ್ಲಿ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ಅರ್ಹತೆಗಳನ್ನ ನೀವು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ. ಅಂದ್ರೆ ಈ ಒಂದು ಕೆಲವೊಂದು ಎಲಿಜಿಬಿಲಿಟಿಯನ್ನ ನೀವು ಹೊಂದಿರಬೇಕು, ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ. ಅಂದ್ರೆ ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರ ಏನಿರ್ತಾರೆ, ಕಂಪಲ್ಸರಿ ಪರಿಶಿಷ್ಟ ಜಾತಿಯವರು ಆಗಿರಬೇಕು. ಅಂದ್ರೆ ಪರಿಶಿಷ್ಟ ಜಾತಿಗೆ ಸೇರಿದಂತವರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸುವಂತಹ ವ್ಯಕ್ತಿ ಏನಿರ್ತಾನೆ, ಆತ ಕರ್ನಾಟಕದಲ್ಲಿ 15 ವರ್ಷಗಳಿಂದ ವಾಸ ಮಾಡಿರಬೇಕು. ಇನ್ನು ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರರಿಗೆ ವಯಸ್ಸು ಎಷ್ಟಿರ್ಬೇಕಂದ್ರೆ 18 ವರ್ಷ ತುಂಬಿರಬೇಕು ಮತ್ತೆ 50 ವರ್ಷದ ಒಳಗಡೆ ವಯಸ್ಸು ಇರಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರನ ಕುಟುಂಬದಲ್ಲಿ ಯಾವುದೇ ಒಬ್ಬ ಸದಸ್ಯನು ಕೂಡ ಸರ್ಕಾರಿ ನೌಕರಿಯಲ್ಲಿ ಇರಬಾರದು. ಹಾಗೂ ಅದೇ ರೀತಿಯಾಗಿ ಅರ್ಜಿದಾರ ಹಾಗೂ ಆತನ ಒಂದು ಕುಟುಂಬದ ಕಡೆಯಿಂದ ಇದಕ್ಕಿಂತ ಮುಂಚಿತವಾಗಿ ಯಾವುದೇ ಒಂದು ಈ ಒಂದು ನಿಗಮದ ಕಡೆಯಿಂದ 1 ಲಕ್ಷ ಮೇಲ್ಪಟ್ಟು ಸಾಲ ಸೌಲಭ್ಯವನ್ನು ಪಡೆದಿರಬಾರ್ದು. ಅದರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ, ಇಲ್ಲಿ ಯಾವುದೇ ಒಂದು ಘಟಕವನ್ನು ಸ್ಥಾಪಿಸಲು ಅವಶ್ಯವಿರುವ ಸ್ಥಳವನ್ನು ನೀವೇ ಹೊಂದಿರಬೇಕು. ಅಂದರೆ ಯಾವುದೇ ಒಂದು ಬಿಸ್ನೆಸ್ ಅನ್ನು ಮಾಡ್ತಿರ್ತೀರ, ಆ ಒಂದು ಬಿಸ್ನೆಸ್ಗೆ ಆ ಒಂದು ಜಾಗ ಏನಿರುತ್ತೆ ಆ ಒಂದು ಜಾಗ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ. ಅಂದರೆ ಜಾಗ ನಿಮ್ಮದೇ ಆಗಿರಬೇಕು. ಇನ್ನು ಅರ್ಜಿ ಸಲ್ಲಿಸುವಂಥ ಕುಟುಂಬದ ವಾರ್ಷಿಕ ವರಮಾನ ಏನಿರುತ್ತೆ, ಅರ್ಜಿದಾರನ ಕುಟುಂಬದ ವಾರ್ಷಿಕ ವರಮಾನ, ಗ್ರಾಮೀಣ ಪ್ರದೇಶದಿಂದ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ, ನೀವು ಗ್ರಾಮೀಣ ಭಾಗದವರಾಗಿದ್ದರೆ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ 1.5 ಲಕ್ಷದ ಒಳಗಡೆ ಇರಬೇಕು. ಇನ್ನು ನೀವು ನಗರ ಪ್ರದೇಶದವರಾಗಿದ್ದರೆ, ನಗರ ಪ್ರದೇಶದ ಕಡೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ 2 ಲಕ್ಷದ ಒಳಗಡೆ ಇರಬೇಕು. ಇಷ್ಟು ಅರ್ಹತೆಗಳು ಇತ್ತಪ್ಪ ಅಂತಂದರೆ ನೀವು ಈ ಒಂದು ಉದ್ಯಮಶೀಲತಾ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ಪಡಿಬೋದು. ಇನ್ನು ಪರಿಶಿಷ್ಟ ಜಾತಿಯವರು ಈ ಒಂದು ಉದ್ಯಮಶೀಲತಾ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಂದ್ರೆ, ಮೊದಲಿಗೆ ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರನ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಪಡಿತರ ಚೀಟಿ ರೇಷನ್ ಕಾರ್ಡ್ ಬೇಕಾಗುತ್ತೆ, ಇನ್ನು ಗುರುತಿನ ಚೀಟಿ ಒಂದು ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇಲ್ಲ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಇಲ್ಲ ಪಾಸ್ಪೋರ್ಟ್ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದು ಐಡೆಂಟಿ ಪ್ರೂಫ್ ನಿಮ್ಮ ಹತ್ರ ಇರಬೇಕು. ಇನ್ನು ವಾಹನ ಉದ್ದೇಶಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅಂದರೆ ಯಾವುದೇ ಒಂದು ಆಟೋ ರಿಕ್ಷಾನ ಖರೀದಿ ಮಾಡೋದಾಗಿರ್ಬೋದು, ಮತ್ತೆ ಗೂಡ್ಸ್ ವೆಹಿಕಲನ್ನು ಖರೀದಿ ಮಾಡೋದಾಗಿರ್ಬೋದು, ಮತ್ತೆ ನಿಮಗೆ ಟ್ಯಾಕ್ಸಿಯನ್ನು ಖರೀದಿ ಮಾಡೋದಾಗಿರ್ಬೋದು, ಈ ರೀತಿ ಉದ್ದೇಶಗಳಿಗೆ ನೀವು ಸಾಲ ಸೌಲಭ್ಯವನ್ನು ಪಡಿತಾ ಇದ್ರೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇರಬೇಕಾಗುತ್ತೆ. ಇನ್ನು ಪ್ಯಾಸೆಂಜರ್ ವಾಹನಗಳನ್ನು ನೀವು ಖರೀದಿ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಬ್ಯಾಡ್ಜ್ ಅನ್ನೋದು ಏನಿರುತ್ತೆ ಆ ಒಂದು ಬ್ಯಾಡ್ಜ್ ಕೂಡ ಇರಬೇಕು, ಅದರ ಜೊತೆಗೆ ವಾಹನದ ಕೊಟೇಶನ್ ಕೂಡ ನೀವು ರೆಡಿ ಮಾಡಿಸ್ಕೊಂಡಿರಬೇಕು. ಇನ್ನು ರೈತರು ಏನಾದರೂ ಹೈನುಗಾರಿಕೆಗೆ, ಕೋಳಿ ಸಾಕಾಣಿಕೆಗೆ, ಹಂದಿ ಸಾಕಾಣಿಕೆಗೆ ಈ ರೀತಿ ಕೃಷಿ ಉದ್ದೇಶಕ್ಕಾಗಿ ಅರ್ಜಿಯನ್ನು ರೈತರು ಸಲ್ಲಿಸ್ತಾ ಇದ್ರೆ ನಿಮ್ಮ ಜಮೀನಿನ ಆರ್ ಟಿ ಸಿ ಪತ್ರ ಅಂದರೆ ಜಮೀನಿನ ಪಾಣಿ ಏನಿರುತ್ತೆ ಅದು ಕಂಪಲ್ಸರಿ ಇರಬೇಕಾಗುತ್ತೆ. ಒಂದು ವೇಳೆ ನೀವು ಕೃಷಿಕರು ಆಗಿದ್ದು ಆ ಒಂದು ಯಾವುದೇ ಒಂದು ಕಸುಬಿನಲ್ಲಿ ತರಬೇತಿ ಅಥವಾ ಅನುಭವವನ್ನು ಹೊಂದಿದ್ರೆ ಆ ಒಂದು ಅನುಭವ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ನು ಕೊನೆಯದಾಗಿ ನಿಮಗೆ ಏನು ಕೆಲಸಕ್ಕೆ, ಯಾವ ಒಂದು ವ್ಯಾಪಾರಕ್ಕೆ, ಯಾವುದು ಸಲುವಿಗಾಗಿ ಈ ಒಂದು ಸಾಲ ಸೌಲಭ್ಯವನ್ನು ಪಡಿತಿರ್ತೀರಿ ಅದರ ಒಂದು ಲಿಸ್ಟ್ ನಿಮ್ಮ ಹತ್ರ, ಯೋಜನಾ ವರದಿ ಅಥವಾ ಪ್ರಾಜೆಕ್ಟ್ ರಿಪೋರ್ಟು ನಿಮ್ಮ ಹತ್ರ ಇರಬೇಕು. ಇಷ್ಟು ದಾಖಲಾತಿಗಳು ಇತ್ತಪ್ಪ ಅಂತಂದರೆ ಈ ಒಂದು ಉದ್ಯಮಶೀಲತಾ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀವು ಪಡಿಬೋದು. ಫ್ರೆಂಡ್ಸ್, ನಂತರ ಪರಿಶಿಷ್ಟ ಜಾತಿಯವರು ಏನಿರ್ತಾರೆ ಈ ಒಂದು ಉದ್ಯಮಶೀಲತಾ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಈ ಒಂದು ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸ್ವಯಂ ಉದ್ಯಮಶೀಲತಾ ಯೋಜನೆ ಅಂತ ಬಂದಿರುತ್ತೆ. ನಿಮಗೆ ಆನ್ಲೈನ್ ಅರ್ಜಿ ನಮೂನೆ ಅಂತಿರುತ್ತೆ, ಇದನ್ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಮೊದಲಿಗೆ ಅರ್ಜಿ ಸಲ್ಲಿಸುವಂತಹ ಅರ್ಜಿದಾರನ ಹೆಸರನ್ನ ಹಾಕಬೇಕು, ನಂತರ ಅವರ ತಂದೆ ಹೆಸರನ್ನ ಹಾಕಬೇಕು. ಒಂದು ವೇಳೆ ಹೆಣ್ಮಕ್ಳು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಮ ಗಂಡನ ಹೆಸರನ್ನ ಹಾಕಿ, ಮತ್ತೆ ನಂತರ ನಿಮ್ಮ ಅಡ್ರೆಸ್ಸನ್ನು ಹಾಕಬೇಕು, ನಿಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವುದು, ಮತ್ತೆ ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಲಿಸ್ಟ್ಗಳು ಇರುತ್ತೆ, ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಅರ್ಜಿ ಸಲ್ಲಿಸುವಂಥ ಅರ್ಜಿದಾರನ ವಯಸ್ಸು ಎಷ್ಟಿರಬೇಕು, ಆ ವಯಸ್ಸು ಎಷ್ಟಿದೆ ಅನ್ನೋದನ್ನ ಹಾಕಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು, ಇಮೇಲ್ ಐಡಿಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಮೊದಲಿಗೆ ನಿಮ್ಮ ಫೋಟೋವನ್ನು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ನಂತರ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತೆ, ಆ ಆರ್ ಡಿ ನಂಬರ್ನ ಹಾಕಿ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ನಂತರ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮ ಇನ್ಕಮ್, ವಾರ್ಷಿಕ ಕುಟುಂಬದ ವರಮಾನ ಎಷ್ಟಿದೆ ಅನ್ನೋದನ್ನು ಹಾಕಿ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಮ ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ರೇಷನ್ ಕಾರ್ಡ್ ನಂಬರ್ನ ಹಾಕಿ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ.
ನಂತರ ನೀವು ಎಷ್ಟನೇ ಬಾರಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅನ್ನೋದನ್ನ ಕೇಳುತ್ತೆ. ಇದೇ ಫಸ್ಟ್ ಟೈಮ್ ಅಂತ ಹಾಕಿದೀನಿ, ನೀವು ಇದೇ ಮೊದಲೇ ಬಾರಿನ ಅಥವಾ ಎಷ್ಟು ಸಲ ಅರ್ಜಿ ಸಲ್ಲಿಸಿದ್ದೀರಾ ಅನ್ನೋದನ್ನ ಹಾಕಬೇಕು. ನಂತರ ಯಾವ ಕೆಲಸಕ್ಕಾಗಿ ನೀವು ಅರ್ಜಿ ಸಲ್ಲಿಸ್ತಿದ್ದೀರಾ ಅನ್ನೋದನ್ನ ಹಾಕಬೇಕು. ನಾನು ಇಲ್ಲಿ ಹೈನುಗಾರಿಕೆ ಅಂತ ಹಾಕಿದ್ದೀನಿ. ನೀವು ಕೂಡ ಯಾವ ಕೆಲಸಕ್ಕೆ ಅರ್ಜಿ ಸಲ್ಲಿಸ್ತಿದ್ದೀರಾ ಅನ್ನೋದನ್ನ ಹಾಕಬೇಕು. ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿ ಇದೆ, ನಿಮ್ಮ ಒಂದು ಅರ್ಜಿದಾರನ ಸ್ಥಳದ ಸೇವಾ ವ್ಯಾಪ್ತಿಗೆ ಬರುವಂತಹ ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅನ್ನೋದನ್ನ ಬ್ಯಾಂಕ್ ಹೆಸರನ್ನ ಹಾಕಬೇಕು. ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನೀವು ಏನು ಯಾವ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ, ಅದರಲ್ಲಿ ಎಷ್ಟು ಅನುಭವ ಇದೆ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ತಪ್ಪು ಅಂತಂದ್ರೆ ಆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದ್ರೆ ಖಾಲಿ ಬಿಡ್ಬೋದು. ನಂತರ ಇಲ್ಲಿ ನೋಡ್ತಿರ್ಬೋದು ಈ ನಿಗಮದಿಂದ ಅಥವಾ ಸರ್ಕಾರದ ಇತರೆ ಇಲಾಖೆಗಳಿಂದ ಸಾಲ ಸೌಲಭ್ಯವನ್ನು ಪಡೆದಿದ್ರೆ ಅಂತ ಕೇಳುತ್ತೆ. ಅಂದ್ರೆ ಈ ಒಂದು ನಿಗಮ ಆಗಿರ್ಬೋದು ಅಥವಾ ಸರ್ಕಾರಿ ಇಲಾಖೆಗಳಿಂದ ಸಾಲ ಸೌಲಭ್ಯವನ್ನು ಪಡೆದಿರಾ ಅಂತ ಕೇಳುತ್ತೆ. ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಬೋದು, ಇಲ್ಲ ಪಡೆದಿದ್ರೆ ಅದನ್ನ ಎಸ್ ಅಂತ ಹಾಕಿ ಡೀಟೇಲ್ಸ್ ಹಾಕ್ಬೋದು. ಅಂದ್ರೆ ಆ ಒಂದು ಡಾಕ್ಯುಮೆಂಟ್ಗಳು ಇತ್ತಂದ್ರೆ ನಿಮಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಕುಟುಂಬದ ಸದಸ್ಯರ ವಿವರಗಳು ಅಂತ ಕೇಳುತ್ತೆ. ಅಂದ್ರೆ ನಿಮ್ಮ ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ತಂದೆ ಹೆಸರು ಅಥವಾ ಗಂಡನ ಹೆಸರನ್ನ ಕೇಳಲಾಗಿದೆ, ಅದನ್ನ ಹಾಕ್ಬೇಕು. ಮತ್ತೆ ನಿಮಗೆ ಜಮೀನು ಏನಾದರೂ ಇತ್ತಪ್ಪ ಅಂತಂದ್ರೆ, ಮನೆ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಾಕ್ಬೇಕು. ನಂತರ ಇಲ್ಲಿ ತಂದೆ ಅಥವಾ ಗಂಡನ ಹೆಸರನ್ನ ಹಾಕಿದ್ರೆ ಅವರ ವಯಸ್ಸು ಎಷ್ಟು, ಅವ್ರು ನಿಮಗೆ ಏನಾಗಬೇಕು, ಅವ್ರು ಏನು ಕೆಲಸ ಮಾಡ್ತಾರೆ, ಅವರ ಕುಟುಂಬದ ವಾರ್ಷಿಕ ವರಮಾನ ಎಷ್ಟು ಅನ್ನೋದನ್ನ ಹಾಕ್ಬೇಕು. ಇಷ್ಟೆಲ್ಲ ಹಾಕಿದ ನಂತರ ಸಾಲು ಸೇರಿಸಿ ಅಥವಾ ಯಾಡ್ ಬಟನ್ ಅಂತ ಇರುತ್ತೆ, ಇಲ್ಲಿ ಮೇಲೆ ಯಾಡ್ ಅಂತ ಕ್ಲಿಕ್ ಮಾಡಿದ್ರೆ ಒಬ್ಬೊಬ್ಬರದೇ ಡೀಟೇಲ್ಸ್ ಆ್ಯಡ್ ಆಗುತ್ತೆ. ನಂತರ ನಿಮ್ಮ ಕುಟುಂಬದಲ್ಲಿ ಇರುವಂಥ ಎಲ್ಲ ಸದಸ್ಯರ ಡೀಟೇಲ್ಸ್ನ ಇದೇ ರೀತಿ ಆ್ಯಡ್ ಮಾಡಬೇಕು. ನಂತರ ಇಲ್ಲಿ ನೀವು ಕೊನೆಯದಾಗಿ ಅರ್ಜಿಯನ್ನು ಫುಲ್ಫಿಲ್ ಮಾಡಿದ್ಮೇಲೆ ಅರ್ಜಿಯನ್ನು ಸಲ್ಲಿಸಿ ಅಂತ ಕೆಳಗಡೆ ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಏನಿರುತ್ತೆ ಅದು ಮುಗಿಯುತ್ತೆ. ಅಂದ್ರೆ ಇದರ ಒಂದು ಪ್ರಿಂಟ್ ಔಟ್ ಬರುತ್ತೆ, ಆ ಒಂದು ಪ್ರಿಂಟ್ ಔಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ, ಮತ್ತೆ ಅದರಲ್ಲಿ ನೀವು ಅರ್ಜಿ ಸಲ್ಲಿಸಂತ ಎಲ್ಲ ವಿವರಗಳು ಇರುತ್ತೆ, ಆ ಒಂದು ಪ್ರಿಂಟ್ ಔಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಕೊನೆಯದಾಗಿ ನಿಮಗೆ ಏನು ಆಯ್ಕೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಅಂದ್ರೆ ಏನು ಪರಿಶಿಷ್ಟ ಜಾತಿಯವರು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನಿಮ್ಮನ್ನ ಯಾವ ರೀತಿ ಆಯ್ಕೆ ಮಾಡಲಾಗುತ್ತೆ, ಲೋನ್ ಯಾವ ರೀತಿ ಸ್ಯಾಂಕ್ಷನ್ ಮಾಡಲಾಗುತ್ತೆ ಅಂದ್ರೆ, ಇಲ್ಲಿ ನೋಡ್ತಿರ್ಬೋದು ನೀವು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನಿಮ್ಮ ವಿಧಾನಸಭಾ ಕ್ಷೇತ್ರವರು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಆಯ್ಕೆ ಸಮಿತಿ ಇರುತ್ತೆ. ಆ ಒಂದು ಆಯ್ಕೆ ಸಮಿತಿ ಮುಂದೆ ನೀವು ಹಾಕಿದಂತ ಅರ್ಜಿಗಳನ್ನ ಮಂಡನೆ ಮಾಡಲಾಗುತ್ತೆ. ಅಂದ್ರೆ ಆ ಒಂದು ಆಯ್ಕೆ ಸಮಿತಿ ಮುಖಾಂತರ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಹಿಂದೆ ಇಲ್ಲಿ ಮೀಸಲಾತಿ ಕೂಡ ಇರುತ್ತೆ, ಮಹಿಳೆಯರಿಗೆ 33% ಮೀಸಲಾತಿ, ಅಂಗವಿಕಲರಿಗೆ 3% ಮೀಸಲಾತಿ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ಆಯ್ಕೆ ಸಮಿತಿ ಮುಂದೆ ನಿಮ್ಮ ಹಾಕಿದಂತ ಅರ್ಜಿಗಳನ್ನ ಮಂಡನೆ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ತಾರ, ಆ ಒಂದು ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆದಂತ ಲಿಸ್ಟ್ ಅನ್ನ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಿಗೆ ಕಳಿಸಲಾಗುತ್ತೆ. ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ಏನಿರ್ತಾರೆ, ನೀವು ಎಲ್ಲಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತಿರ್ತೀರಿ ಆ ಒಂದು ಜಾಗವನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತ ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನ ಅವರು ಅಪ್ರೂವ್ ಕೊಟ್ಟು ಅವ್ರು ಏನ್ ಮಾಡ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಡಾಕ್ಯುಮೆಂಟ್ಗಳನ್ನ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಕಳಿಸ್ತಾರೆ. ಆಮೇಲೆ ಜಿಲ್ಲಾಧಿಕಾರಿಗಳು ಏನಿರ್ತಾರೆ ಅವುಗಳನ್ನ ವೆರಿಫೈ ಮಾಡಿ ನಂತರ ಬ್ಯಾಂಕ್ನವರಿಗೆ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ. ಅಂದ್ರೆ ಬ್ಯಾಂಕ್ನವರಿಗೆ ಸಾಲ ಮಂಜೂರಾತಿ ಮಾಡುವಂತೆ ಬ್ಯಾಂಕ್ನವರಿಗೆ ಒಂದು ಮಾಹಿತಿಯನ್ನ ತಿಳಿಸಲಾಗುತ್ತೆ. ತದನಂತರ ಈ ಒಂದು ನಿಗಮದ ಕಡೆಯಿಂದ ಸಬ್ಸಿಡಿ ಹಣವನ್ನ ಬಿಡುಗಡೆ ಮಾಡಿದ್ಮೇಲೆ ಬ್ಯಾಂಕ್ನವರು ಆ ಒಂದು ಸಬ್ಸಿಡಿ ಹಣ ಪ್ಲಸ್ ಸಾಲ ಸೌಲಭ್ಯವನ್ನ ಎರಡು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತೆ. ಈ ರೀತಿಯಾಗಿ ನಿಮಗೆ ಆಯ್ಕೆ ಮಾಡಿ ನಿಮಗೆ ಲೋನ್ ಮಾಡುವಂತ ಪ್ರೋಸೆಸ್ ಕೂಡ ಈ ರೀತಿ ಇರುತ್ತೆ. ಈ ರೀತಿಯಾಗಿ ಏನು ಪರಿಶಿಷ್ಟ ಜಾತಿಯವರು ಏನಿರ್ತಾರೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ 10 ಲಕ್ಷದಿಂದ 20 ಲಕ್ಷದವರೆಗೆ ಸಾಲ ಸೌಲಭ್ಯ ಪ್ಲಸ್ ಸಬ್ಸಿಡಿ ಹಣವನ್ನು ಪಡಿಬಹುದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ತಮ್ಮ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಎಲ್ಲ ಪರಿಶಿಷ್ಟ ಜಾತಿಯ ಜನಾಂಗದವರಿಗೆ ನಿರುದ್ಯೋಗ ಯುವಕರು ಯುವತಿಯರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.